ಹಲೋ ಪ್ರೀತಿಯ ವೀಕ್ಷಕರೇ, ಇವತ್ತಿಗೆ 100 ಸಬ್ಸ್ಕ್ರೈಬರ್ ನಮ್ಮ ಈ ವಾಹಿನಿಗೆ ಆದರೂ ನನಗೆ ತುಂಬಾ ಖುಷಿಯಾಗಿದೆ. 100 ಅಲ್ಲ, ಇನ್ನು ಲಕ್ಷ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ ಅನ್ನ ಹೊಂದುವ ಒಂದು ಉಮೇದಿ ಬಂತು. ಯಾಕೆ ಯಾಕೆ ಅಂದ್ರೆ ಈ ವಾಹಿನಿ 2ನೇ ಸಾರಿ ಸ್ಟಾರ್ಟ್ ಆಯ್ತು 1.5 ತಿಂಗಳ ಹಿಂದೆ. ಆ 1.5 ತಿಂಗಳ ಹಿಂದೆ ಮತ್ತೆ ಶುರು ಮಾಡಿದಾಗ ನಂಗೆ ತುಂಬಾ ಅಳುಕಿತ್ತು. ಫೇಸ್ಬುಕ್ ಅಲ್ಲಿ ಹಾಕಿ ಹಾಕಿ ನೋಡಿಸ್ಬೇಕಾಗಿತ್ತು ಹಿಂದಿನ ವಾಹಿನಿನ. ಆದ್ರೆ ಈ ವಾಹಿನಿನ ಯಾರೆಲ್ಲೂ ಶೇರ್ ಮಾಡದೆ ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇದ್ದೆ. ಆದ್ರೆ ಹಳೆ ವಿಶ್ವಾಸದೊಂದಿಗೆ ಹಳೆ ಸಬ್ಸ್ಕ್ರೈಬರು ಹೊಸ ಸಬ್ಸ್ಕ್ರೈಬರು ಎಲ್ಲ ನಿಧಾನಕ್ಕೆ ಆಗ್ತಾ ಬಂದ್ರು. ಇವತ್ತಿಗೆ 100 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದ್ದಾರೆ. ನನಗೆ ತುಂಬಾ ಸಂತೋಷ ಆಗಿದೆ. ಈ ಸಂತೋಷಕ್ಕೆ ಹೊಸದೊಂದು ಮೋಟಿವೇಶನ್ನ ತೆಗೆದುಕೊಂಡು ಬಂದಿದ್ದೀನಿ. ಅದು ನೀವು ಈಗಾಗಲೇ ನೋಡಿದಿರಾ ಟೈಟಲ್ ಅಲ್ಲಿ, ಆತ್ಮವಿಶ್ವಾಸವನ್ನ ಹೊಂದುವುದು ಹೇಗೆ. ಇದೇ ಇವತ್ತಿನ ಸಂಚಿಕೆಯ ವಿಶೇಷ. ಇವತ್ತು ಗುರುವಾರ, ವ್ಯಕ್ತಿತ್ವ ವಿಕಸನ. ಇದು ಶೀಲಾ ಕನ್ನಡ ಜರ್ನಲ್, ನಾನು ಶೀಲಾ ಭಟ್. ಆತ್ಮವಿಶ್ವಾಸ ಎಂದ್ರೆ ನೀವು ಆತ್ಮವಿಶ್ವಾಸವನ್ನ ಗಳಿಸೋದ್ ಹೇಗೆ, ಆತ್ಮವಿಶ್ವಾಸ ಎಷ್ಟು ಮುಖ್ಯ, ಆತ್ಮವಿಶ್ವಾಸದ ಹಿನ್ನೆಲೆ ಏನು, ಇದನ್ನೆಲ್ಲ ತಿಳ್ಕೊಳ್ಳೋಣ ಇವತ್ತಿನ ಈ ಸಂಚಿಕೆಯಲ್ಲಿ. ಈ ಆತ್ಮವಿಶ್ವಾಸ ಎಲ್ಲರಿಗೂ ಮುಖ್ಯ. ಒಂದು ಜೀವಿಯಿಂದ ಪ್ರತಿ ಜೀವಿಗೂ ಆತ್ಮ ಇದೆ. ಏನದು ಆತ್ಮ? ನಮಗೆ ನಾವೇ, ನಮ್ಮೊಳಗಿನ ಚೈತನ್ಯ, ನಮ್ಮೊಳಗಿನ ನಾವು, ಅದು ಆತ್ಮ. ಈ ವಿಶ್ವಾಸ ಅನ್ನೋದು ನಂಬಿಕೆ. ವಿಶ್ವಾಸ ನಂಬಿಕೆಗೂ ದೊಡ್ಡದು, ಆದ್ರೆ ವಿಶ್ವಾಸ ನಂಬಿಕೆ ಅಂತಾನೆ ಹೇಳ್ಬೋದು. ಆ ಯಾವುದೇ ಪ್ರಶ್ನೆಗಳಿಲ್ಲದ ನಂಬಿಕೆ ಅದು ವಿಶ್ವಾಸ. ಯಾರಿಗೆ ತನ್ನ ಮೇಲೆ ತನಗೆ ಯಾವುದೇ ರೀತಿಯ ಅಪನಂಬಿಕೆ ಇಲ್ಲದೆ ವಿಶ್ವಾಸ ಇರುತ್ತೆ, ಅದನ್ನ ಆತ್ಮವಿಶ್ವಾಸ ಅಂತ ಕರೀತಾರೆ. ಆತ್ಮವಿಶ್ವಾಸ ಬೇರೆಯವರ ಹೊಗಳಿಕೆ ಮತ್ತೆ ತೆಗಳಿಕೆಯನ್ನ ಮೀರಿರುತ್ತೆ. ಯಾರಿಗೆ ಬೇರೆಯವರು ಹೊಗಳಿದ್ರು ಏನು ಅನ್ಸಲ್ಲ, ಅಥವಾ ಅವರ ಕೆಲಸವನ್ನ ಓ ಇವನು ಹೊಗಳ್ಬಿಟ್ಟ ಅಂತ ಫುಲ್ ಫೋರ್ ಸ್ಪೀಡ್ ಅಲ್ಲಿ ಹೋಗಿ ಫೇಲ್ ಆಗಲ್ಲ, ಆಕ್ಸಿಡೆಂಟ್ ಆಗಲ್ಲ. ಹಾಗಂತ ಅಯ್ಯೋ ಅವನು ಬೈದ, ಹಾಗಂದ, ಇವ್ನು ಹೀಗಂದ, ಅವಳು ಹಾಗಂದ್ಲು, ಇವ್ನು ಹೀಗಂದ್ಲು ಅಂತ ಯಾವುದೇ ಕಾರಣಕ್ಕೂ ಕೆಲಸ ಅಥವಾ ಹೋಗೋದು ನಡಿಗೆ ಸ್ಟಾಪ್ ಆಗಲ್ಲ. ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಮಾಡ್ತಾ ಹೋಗ್ತಾನೆ, ಹೋಗ್ತಾಳೆ. ವ್ಯಕ್ತಿ ಬೇರೆಯವರ ಅಭಿಪ್ರಾಯಕ್ಕಿಂತ ಹೆಚ್ಚು ತನ್ನ ಅಭಿಪ್ರಾಯಗಳು, ತನ್ನ ಗುರಿಗಳು, ತನ್ನ ಒಳಗಡೆ ಇರುವ ಆಶೋತ್ತರಗಳಿಗೆ ಉತ್ತರ ಕೊಡ್ತಾ ಹೋಗೋದೇ ಆತ್ಮವಿಶ್ವಾಸ. ಈ ಆತ್ಮವಿಶ್ವಾಸದ ಪ್ರಾಮುಖ್ಯತೆ ಏನು? ಒಬ್ಬ ಒಂದು ಕತೆ ಹೇಳ್ತೀನಿ ನನಗೆ. ಏನು ಇಲ್ಲದ ಒಬ್ಬ ಹುಡುಗಿ, ಏನು ಇಲ್ಲದ ಒಬ್ಬ ಹುಡುಗ, ದುಡ್ಡಿಲ್ಲ, ವಿಶ್ವಾಸ ಬೇರೆಯವ್ರದ್ದು ಜನರದ್ದು ಯಾರದ್ದು ಇಲ್ಲ, ಮನೆಯಲ್ಲಿ 24 ಗಂಟೆ ಬೈಯೋದೆ, ಯಾರದ್ದು ಸಪೋರ್ಟ್ ಇಲ್ಲ, ಹಾಗೆ ಏನು ಮಾಡಕ್ಕೆ ಸಾಧ್ಯ ಇಲ್ಲದ ಆರ್ಥಿಕ ಪರಿಸ್ಥಿತಿ, ಎಜುಕೇಷನ್ ಇಲ್ಲ. ಅಂತಹದ್ರಲ್ಲೂ ಒಬ್ಬ ವ್ಯಕ್ತಿ ತನಗೆ ತನ್ಮೇಲೆ ಇರುವ ನಂಬಿಕೆಯಿಂದಾಗಿ, ಆ ಒಂದು ಆತ್ಮವಿಶ್ವಾಸದಿಂದಾಗಿ ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಅಥವಾ ಪಡ್ತಾಳೆ. ಆಗ ಆಕೆ ಅಥವಾ ಆತ ಗೆಲ್ತಾ ಬರ್ತಾರೆ. ಇದನ್ನ ನೀವು ಬಹಳಷ್ಟು ಯಶಸ್ವಿ ಪುರುಷರು, ಸ್ತ್ರೀಯರ ಕಥೆಗಳಲ್ಲಿ ನೋಡಬಹುದು. ಈ ಆತ್ಮವಿಶ್ವಾಸಕ್ಕೆ ಈ ಸೌಂದರ್ಯ, ಬಟ್ಟೆ, ಆರ್ಥಿಕ ಪರಿಸ್ಥಿತಿ, ಒತ್ತಡಗಳು ಇವೆಲ್ಲ ಒಂದು ಹಂತದವರೆಗೆ ಕಾರಣ ಆಗಿರ್ತವೆ. ಒಮ್ಮೆ ನಾವು ಏನು, ನಮ್ಮೊಳಗಿನ ಶಕ್ತಿ ಏನು, ನಮ್ಮ ಶಕ್ತಿ ಏನು ಅರ್ಥ ಆಗ್ಬಿಟ್ರೆ ಇದೆಲ್ಲ ನಗಣ್ಯ ಆಗೋಗುತ್ತೆ. ಉದಾಹರಣೆಗೆ ನೀವು ಇದೇ ಯೂಟ್ಯೂಬ್ ಅಲ್ಲಿ ನೀವು ನೋಡಿದ್ರೆ ಎಷ್ಟು ಜನ ವಿದೌಟ್ ಮೇಕಪ್, ವಿದೌಟ್ ಏನು ಇಲ್ಲದೆ ಸುಮ್ಮನೆ ಮಾತಾಡ್ತಿರ್ತಾರೆ. ಅವರ ಒಳಗಡೆ ಆತ್ಮವಿಶ್ವಾಸ ನೋಡಿದ್ರೆ ನಿಮಗೂ ಆ ಮಾತನ್ನು ಕೇಳಬೇಕು ಅಂತ ಅನ್ಸುತ್ತೆ. ಅಷ್ಟು ಆತ್ಮವಿಶ್ವಾಸದಿಂದ ಮಾತಾಡ್ತಾರೆ, ಅಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಾರೆ.
ಎಲ್ಲಿಂದ ಬರುತ್ತೆ ಆತ್ಮವಿಶ್ವಾಸ? ಆತ್ಮವಿಶ್ವಾಸ ನಿರಂತರವಾಗಿ ನಮ್ಮೊಳಗಡೆ ನಾವು ಪಯಣ ಮಾಡಿದಾಗ ಬರುತ್ತೆ. ನೀವು ಯಾವುದೇ ಕೆಲಸದ ಇಂಟರ್ವ್ಯೂಗೆ ಹೋಗಿ, ಅಥವಾ ಯಾವ್ದಾದ್ರೂ ಹುಡುಗನ್ನ ಹುಡುಗಿನ ವಹಿಸ್ಕೊಳ್ಳೋದಕ್ಕೆ ಹೋಗಿ, ಅಥವಾ ಯಾವುದೋ ಬಿಸ್ನೆಸ್ ಡೀಲ್ ಎಲ್ಲ ಪ್ರಪೋಸಲ್ ಎಲ್ಲ ತೆಗೆದುಕೊಂಡು ಹೋಗಿ ಇಟ್ಟು ನೋಡಿ ಬೇರೆ ಮುಂದೆ, ಅವಾಗೆಲ್ಲ ಸಕ್ಸಸ್ ರೇಷಿಯೋ ಎಷ್ಟು ಯಾವ ಕಡೆ ವಾಗುತ್ತೆ ಗೊತ್ತಾ? ನಿಮ್ಮ ಆತ್ಮವಿಶ್ವಾಸದ ಮೇಲೆ, ನಿಮ್ಮ ಆತ್ಮವಿಶ್ವಾಸದ ಮೇಲೇನೆ ನಿಮ್ಮ ಈ ರಿಸಲ್ಟ್ ಫಲಿತಾಂಶ ನಿರ್ಧಾರ ಆಗುತ್ತೆ. ನಾನು ಪ್ರೆಸೆಂಟೇಷನ್ ಮಾಡ್ತಾ ಇರ್ತೀನಿ, ಯಾವುದೋ ಒಂದು ಬಿಸ್ನೆಸ್ ಇದನ್ನ ಪಿಚ್ ಕೊಡ್ತಾ ಇರ್ತೀನಿ, ಅವಾಗ ಆ ಪ್ರೆಸೆಂಟೇಷನ್ ಪಿಚ್ ಕೊಡುವಾಗ ನನ್ಗೆ ಎಲ್ಲೋ ಒಳಗಡೆನೆ ಅಳಕಿದೆ ಅಂದ್ರೆ ಕೊಡೋದಕ್ ಆಗೋದಿಲ್ಲ, ಪಿಚ್ ಕೊಡೋದಕ್ ಆಗೋದಿಲ್ಲ, ಅಲ್ಲಿ ಯಾವ್ದೋ ಲ್ಯಾಕ್, ಯಾವ್ದೋ ಸ್ಲೈಡ್ ಮೂವ್ ಆಗಿಲ್ಲ, ಯಾವ್ದೋ ಸ್ಲೈಡ್ ಅಲ್ಲಿ ಏನೋ ಫಾಲ್ಟ್ ಕಾಣಿಸ್ತಾ ಇದೆ, ಅದನ್ನ ನೋಡಿದ ತಕ್ಷಣ ನರ್ವಸ್ ಆಗ್ಬಿಟ್ರೆ ಆತ್ಮವಿಶ್ವಾಸ ಹೋಯ್ತು. ಹಾಗೆ ಎದುರಿಗೆ ಕೂತಂತಹ ಯಾರು ಇನ್ವೆಸ್ಟರ್ಸ್ ಇರ್ತಾರೆ ಅವ್ರ ಕಣ್ಣಲ್ಲಿ ಆಗ್ಲೇ ಡೀಲು ಹೋಗ್ಬಿಡುತ್ತೆ. ಈ ಆತ್ಮವಿಶ್ವಾಸ ಅನ್ನೋದು ಹೊರಗಡೆ ಈ ತರ ಕೆಲಸ ಹೆಣ್ಣು ಅಥವಾ ಗಂಡನ್ನ ಒಲಿಸ್ಕೊಳ್ಳೋದು ಇರ್ಬೋದು, ಅಥವಾ ಬಿಸ್ನೆಸ್ ಡೀಲ್ಸ್ ಇರ್ಬೋದು, ಇಲ್ಲಷ್ಟೇ ಅಲ್ಲ ನಮ್ಮ ಮನೆಯೊಳಗೆ ಕೂಡ ಒಂದು ಸೌಹಾರ್ದಯುತ ಸಂಬಂಧಗಳನ್ನ ನಿರ್ವಹಿಸಬೇಕು ಅಂದ್ರೆ ನಮ್ಮೊಳಗೆ ಆತ್ಮವಿಶ್ವಾಸ ಇರಬೇಕು. ಯಾವಾಗ ಆತ್ಮವಿಶ್ವಾಸ ಇರೋದಿಲ್ಲ ಅವಾಗ್ಲೇನೆ ಬೇರೆಯವ್ರ ಬಗ್ಗೆ ಚುಚ್ಚು ಮಾತಾಡೋದು, ಬೇರೆಯವ್ರನ್ನ ನಿಲ್ಸೋದು, ಬೇರೆಯವ್ರನ್ನ ಹಗುರವಾಗಿ ನೋಡೋದು, ಬೇರೆಯವ್ರನ್ನ ಕೆಳಗೆ ತುಳಿಯೋದು, ಇದೆಲ್ಲ ಆತ್ಮವಿಶ್ವಾಸದ ಕೊರತೆಯಿಂದ ಶುರುವಾಗುತ್ತೆ. ಒಮ್ಮೆ ಒಬ್ರು ಶುರು ಮಾಡಿದ್ರು ಮನೆಯಲ್ಲಿ ಅಂತಂದ್ರೆ ಇದೊಂಥರ ಚೈನ್ ಇದ್ದಂಗೆ, ಏ ನೀನ್ ಹಂಗೆ ನೀನ್ ಹಿಂಗೆ ಹಾಗೆಲ್ಲ ಹೇಳ್ತಾ ಇದ್ದು ಬಿಟ್ರೆ ಅದು ನಿಧಾನವಾಗಿ ಎಲ್ಲರಿಗೂ ಅಂಟ್ಕೊಳ್ಳುತ್ತೆ ಜಾಡ್ಯ. ಏ ನೀನ್ ಹಂಗಂದ ನನ್ನ ಕೆಳಗೆ ನೋಡಿದೆ ನೀನು, ನಾನು ನಿನ್ನನ್ನು ಕೆಳಗೆ ನೋಡ್ತೀನಿ, ನಿನ್ನನ್ನು ನಾನು ತುಳಿತೀನಿ, ನಿನ್ನನ್ನು ನಾನು ಹೇಗ್ ನೋಡ್ಬೇಕು ಹಾಗೆ ನೋಡ್ತೀನಿ, ಈ ತರ ಶುರುವಾಗುತ್ತೆ. ಅಲ್ಲಿಗೆ ಆ ಒಂದು ಸಂಬಂಧ, ಆ ಕುಟುಂಬ ಎಲ್ಲ ಕೊಲ್ಯಾಪ್ಸ್ ಆಗುತ್ತೆ. ಆದ್ರಿಂದ ಆತ್ಮವಿಶ್ವಾಸ ಬಹಳ ಬಹಳ ಮುಖ್ಯ. ಇವತ್ತಿಗೂ ನನ್ನ ಅನುಭವದಲ್ಲೇ ಹೇಳ್ತೀನಿ, ಯಾವಾಗ ಆತ್ಮವಿಶ್ವಾಸದ ಕೊರತೆ ಕಾಡುತ್ತೋ ಅವಾಗೆಲ್ಲ ಕೆಲಸ ಹೋಗುತ್ತೆ. ಯಾವಾಗೆಲ್ಲ ಆತ್ಮವಿಶ್ವಾಸದ ಎಸ್ ಐ ಕ್ಯಾನ್ ಡೂ ಇಟ್ ಅಂದಾಗ ಕೆಲಸಗಳು ಇದೆಲ್ಲ ಬರುತ್ತೆ. ಯಾಕೆ? ಇವಾಗ ನೀವು ನೋಡಿರ್ಬೋದು ಆತ್ಮವಿಶ್ವಾಸದಿಂದ ಒಳ್ಳೆ ಟ್ರಿಮ್ ಆಗ್ಬಿಟ್ಟು ಹೆಂಗ್ ಹೋಗಿ ಜಗ ಚಕ್ ಅಂತ ನಿಂತು ಸೂಪರ್ ಆಗಿ ಇಂಟರ್ವ್ಯೂ ಕೊಟ್ಟು ಬರ್ತಾರೆ. ಅವರೆಲ್ಲ ಎಷ್ಟು ನಾಲೆಜ್ ಇರುತ್ತೆ, ತುಂಬಾ ಜನಕ್ಕೆ ಹಾಗೆ ಆಗುತ್ತೆ. ನಾಲೆಜ್ ಇರುತ್ತೆ, ಒಳಗಡೆ ತುಂಬಾ ಶಕ್ತಿ ಇರುತ್ತೆ, ಜ್ಞಾನ ಇರುತ್ತೆ, ಕೌಶಲ್ಯ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಆತ್ಮವಿಶ್ವಾಸ ಇರೋದಿಲ್ಲ. ಆತ್ಮವಿಶ್ವಾಸ ಒಂದಿಲ್ಲ ಅಂತಂದ್ರೆ ಎಲ್ಲಾನು ಏನು ಸರ್ವ ಬಣ್ಣ ಮಸಿ ನುಂಗಿದ ಹಾಗೆ ಅಂತ ಒಂದು ಗಾದೆ ಇದೆ. ಹಾಗೆ ಎಲ್ಲ ಬಣ್ಣ ಇದ್ರೂ ಒಂದು ಸಣ್ಣ ಮಸಿ ಸಾಕಂತೆ ಎಲ್ಲ ಕಲ್ಲನ್ನ ನುಂಗ್ ಹಾಕೋದಕ್ಕೆ. ಆ ಬಣ್ಣ ಸರಿಯಾಗಿರ್ಬೇಕು ಅಂತಂದ್ರೆ ಆತ್ಮವಿಶ್ವಾಸ ಅನ್ನುವಂತಹ ಒಳ್ಳೆಯ ಬಿಳಿ ಹೊಳಪು ಆ ಎಲ್ಲ ಬಣ್ಣಕ್ಕಿದ್ರೆ ಅದ್ಭುತವಾಗಿ ಕಾಣಿಸುತ್ತೆ ಆ ವ್ಯಕ್ತಿತ್ವ. ಇದನ್ನೇ ಆತ್ಮವಿಶ್ವಾಸದ ಪ್ರಾಮುಖ್ಯತೆ ಅಂತ ಹೇಳೋದು. ಆತ್ಮವಿಶ್ವಾಸವನ್ನ ಗಳಿಸೋದು ಹೇಗೆ? ಮೊದಲೇದಾಗಿ ನಮ್ಮೊಳಗೆ ನಾವು ಪಯಣ ಸ್ಟಾರ್ಟ್ ಮಾಡಬೇಕು. ಅದೇ ಧ್ಯಾನದಿಂದ, ಅದು ಪೂಜೆಯಿಂದನೂ ಆಗುತ್ತೆ, ಆದ್ರೆ ಧ್ಯಾನ ಅಲ್ಟಿಮೇಟ್. ನಿಮ್ಗೆ ಆತ್ಮವಿಶ್ವಾಸ ಬೇಕು ಅಂದ್ರೆ ಇವತ್ತಿಂದ ಧ್ಯಾನ ಮಾಡೋದಕ್ಕೆ ಶುರು ಮಾಡಿ, ನಂಬರ್ ಒನ್. ನಂಬರ್ ಟು, ನಿಮ್ಮ ಸುತ್ತಮುತ್ತಲು ಇರುವ ನಿಮ್ಮನ್ನ ಡಿಗ್ರೇಡ್ ಮಾಡುವ, ನಿಮ್ಮನ್ನ ನಾಲಾಯ್ಕ್ ಅಂತ ಹೇಳುವ ಜನರಿದ್ರೆ ಅವರಿಂದ ಆದಷ್ಟು ಅಂತರವನ್ನ ಕಾಪಾಡಿಕೊಳ್ಳಿ. ಕೊನೆಯ ಪಕ್ಷ ಮಾನಸಿಕವಾಗಿರಾದ್ರು ನಿಮ್ಗೆ ದೈಹಿಕವಾಗಿ ಕೆಲವೊಂದ್ಸರಿ ಅವರನ್ನೇ ಅವಲಂಬಿಸಬೇಕಾಗಿರುತ್ತೆ. ಅಪ್ಪ ಅಮ್ಮನೋ ಗಂಡನೋ ಮಕ್ಕಳು ಯಾರೋ ಇರ್ಬೋದು, ಸ್ನೇಹಿತರು ಇರ್ಬೋದು, ಅವರು ನಿಮ್ಮನ್ನ ಸದಾ ಅಣಗಿಸ್ತಾ ಇದ್ರೆ, ಸದಾ ವ್ಯಂಗ್ಯ ಮಾಡ್ತಾ ಇದ್ರೆ, ಸದಾ ಚುಚ್ಚು ಮಾತಾಡ್ತಾ ಇದ್ರೆ, ಸದಾ ಡಿಗ್ರೇಡ್ ಮಾಡ್ತಾ ಇದ್ರೆ ನಿಮ್ಗೆ ಲೈಫಲ್ಲಿ ಆತ್ಮವಿಶ್ವಾಸ ಅನ್ನೋದು ಧ್ಯಾನ ಕುತ್ತಾಗ ಬರುತ್ತೆ, ಆಮೇಲೆ ನಿಧಾನಕ್ಕೆ ಹೊರಟೋಗುತ್ತೆ, ಈ ತರ ಆಗುತ್ತೆ. ಆದ್ರಿಂದ ಈ ಆತ್ಮವಿಶ್ವಾಸ ಕುಂದಿಸುವ ಸಂಬಂಧಗಳು ಮತ್ತು ಸಂಬಂಧಿಕರಿಂದ ಆದಷ್ಟು ಅಂತರವನ್ನ ಕಾಪಾಡ್ಕೋಬೇಕು. ಅವ್ರ ಜೊತೆ ಆದಷ್ಟು ಮಾತುಗಳನ್ನ ಕಡಿಮೆ ಮಾಡಬೇಕು, ಅವರಿಂದ ದೂರ ಸರಿತಾ ಬರಬೇಕು. ಇದು ಎರಡನೇ ಪಾಯಿಂಟ್. ಮೂರನೇದು, ನಮ್ಮೊಳಗೆ ನಾವು ಜ್ಞಾನವನ್ನ ಹೆಚ್ಚು ಮಾಡ್ಕೋಬೇಕು. ಪ್ರತಿದಿನ ಏನಾದ್ರೂ ಒಂದನ್ನ ಕಲಿಬೇಕು, ಪ್ರತಿ ದಿವಸ ಒಂದು ವಿಷಯವನ್ನ ನಾನು ಕಲಿಬೇಕು ಅಂತ ಗುರಿ ಇಟ್ಕೋಬೇಕು.
ಅದು ಜೀವನ ಕೌಶಲ್ಯ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಅಥವಾ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮದೇ ವಾಹಿನಿಯಲ್ಲಿ ಎಷ್ಟೊಂದು ವಿಷಯಗಳನ್ನ ನಾನು ಕೊಡ್ತೀನಿ, ಎಷ್ಟೊಂದು ಟಾಪಿಕ್ಗಳನ್ನ ಕೊಡ್ತೀನಿ. ಆ ಟಾಪಿಕ್ಗಳಲ್ಲಿ ಯಾವ್ದಾದ್ರು ಒಂದನ್ನ ನೀವು ಸರಿಯಾಗಿ ಕೇಳ್ಕೊಂಡು ಅಪ್ಲೈ ಮಾಡಿಕೊಂಡ್ರು ನಿಮ್ಮೊಳಗೆ ಸ್ವಲ್ಪ ಮಟ್ಟಿಗೆ ನಾನು ಕಾಂಟ್ರಿಬ್ಯೂಷನ್ ಮಾಡಿದಾಗತ್ತೆ ಆತ್ಮವಿಶ್ವಾಸ ಮತ್ತು ಜ್ಞಾನಾಭಿವೃದ್ಧಿಗೆ. ಅದಕ್ಕೋಸ್ಕರನೇ ಈ ವಾಹಿನಿಯನ್ನು ಆರಂಭಿಸಿದ್ದು. ಎಲ್ಲ ಒಬ್ಬರಿಗೆ ನನ್ನ ಮಾತಿನಿಂದ ಆತ್ಮವಿಶ್ವಾಸ ಹುಟ್ಟಿದೆ, ಬದುಕಲ್ಲಿ ಒಂದು ಹೊಸ ದಾರಿ ಕಾಣಿಸಿದೆ ಅಂದರೆ ನನಗೆ 100 ಸಬ್ಸ್ಕ್ರೈಬರ್ ಅಲ್ಲ, 1 ಕೋಟಿ ಸಬ್ಸ್ಕ್ರೈಬರ್ ಆದಷ್ಟು ಸಂತೋಷ ಆಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬರು, ವ್ಯೂವರ್ಸು ಅದೆಲ್ಲ ಪಕ್ಕಕ್ಕಿಟ್ಟು ನಾನು ನೋಡೋದು ಕೇವಲ ನಿಮ್ಮೊಳಗಡೆ ಒಂದು ಆತ್ಮವಿಶ್ವಾಸದ ಕಿಡಿಯನ್ನು ಹೊತ್ತಿಸಿದ್ರೆ ಐ ಆಮ್ ವೆರಿ ಹ್ಯಾಪಿ. ಇವತ್ತು ಆ ಸಂತೋಷ ನನಗೆ ಬಹಳಷ್ಟು ಜನ ಹೇಳ್ತಿದ್ದಾರೆ, ಅದು ಖುಷಿಯ ಸಂತೋಷದ ವಿಷಯ. ಅದು ಗಾಳಿ ಕಲಿಕೆಯಲ್ಲಿ ಹೆಚ್ಚು ಬರ್ತಾ ಇದೆ. ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಯೋಗಾಸನಗಳನ್ನ ಹೇಳ್ಕೊಡ್ತಾ ಇದ್ದೀನಿ, ಹಾಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡ್ತೀನಿ, ಹೊಲಿಗೆ ಮನೆಯಲ್ಲೇ ಕೂತು ಮಾಡುವಂತಹ ಉದ್ಯೋಗಗಳ ಬಗ್ಗೆ ಹೇಳ್ಕೊಡ್ತೀನಿ. ಆತ್ಮವಿಶ್ವಾಸ ಹೆಚ್ಚಾಗುವಂತಹ, ದುಡಿಮೆ ಹೆಚ್ಚಾಗುವಂತಹ ಬಹಳಷ್ಟು ಮಾಹಿತಿ ನಿಮ್ಮ ಈ ವಾಹಿನಿಯಲ್ಲಿ ಬರುತ್ತೆ. ಹೀಗೆ ವಾಹಿನಿಗಳನ್ನ ನೋಡ್ತಾ, ಹೊಸದನ್ನ ಕಲಿತಾ, ಓದುತ್ತಾ ನಮ್ಮೊಳಗಡೆ ಜ್ಞಾನವನ್ನ ಹೆಚ್ಚಿಸಿಕೊಳ್ಳೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಯಾವಾಗ್ಲೂ ಸೌಂದರ್ಯ ಹೇಗೆ ಇರಲಿ, ನಾವು ಕಪ್ಪಗಿರ್ಲಿ ಬೆಳ್ಳಿಗಿರ್ಲಿ, ನಾವು ಕೆಟ್ಟದಾಗಿ ಮಾತಾಡ್ಲಿ ಅಥವಾ ಸುಂದರವಾಗಿ ಮಾತಾಡ್ಲಿ, ಹೇಗೆ ಇರ್ಲಿ ನಮ್ಮನ್ನ ನಾವು ಒಪ್ಪಿಕೊಳ್ಳಬೇಕು. ಅರೇ ನಾನು ದೇವರ ಒಬ್ಬ ಪ್ರತೀಕ, ನಾನು ದೇವರು ಎಲ್ಲ ಕಡೆ ಇದ್ದೇನೆ ಅಂದ್ರೆ ನನ್ನೊಳಗು ಯಾಕಿರ್ಬಾರ್ದು ಅಲ್ವಾ? ಹಾಗೆ ದೇವರು ನನ್ನೊಳಗಿದ್ದಾನೆ, ಸೊ ಐ ಆಮ್ ಆಲ್ಸೋ ಬ್ಯೂಟಿಫುಲ್, ಐ ಆಮ್ ಆಲ್ಸೋ ಗುಡ್ ಅಂತ ಅಂದ್ಕೋಬೇಕು. ಅಯ್ಯೋ ಹೆಂಗ ಅನ್ಕೊಳ್ಳೋದು ಮೇಡಮ್, ಕನ್ನಡಿ ಹೇಳ್ತಾ ಇದ್ದೀನಿ, ನಾನು ಎಷ್ಟು ಕೆಟ್ಟದಾಗಿದ್ದೀನಿ ಗೊತ್ತಾ ಅಂತ ನೀವು ಕೇಳ್ಬೋದು. ಹಾಗೆ ನನಗ್ ಗೊತ್ತು, ನನ್ಗೆ ಬರೆಯಕ್ ಬರಲ್ಲ, ನಂಗೆ ಅದ್ ಬರಲ್ಲ, ನಂಗೆ ಇದು ಬರಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೆಂಗ ಅನ್ಕೊಳ್ಳಿ ಅಂತ ನೀವು ಕೇಳ್ಬೋದು. ಖಂಡಿತ ನನಗೂ ಹಾಗೆ ಎಷ್ಟೋ ಸಾರಿ ಅಂದ್ಕೊಂಡು ನಾನು ಈ ವಾಹಿನಿಯನ್ನ ತಡವಾಗಿ ಶುರು ಮಾಡಿದೆ. ಅದು ಈ ಆತ್ಮವಿಶ್ವಾಸದ ಕೊರತೆಗೆ ನಾನು ಅಂತಲ್ಲ, ಎಲ್ಲರೂ ಹೊರತಾಗಿಲ್ಲ, ಎಲ್ಲರಿಗೂ ಒಂದಲ್ಲ ಒಂದು ಹಂತದಲ್ಲಿ ಕೀಳರಿಮೆ ಕಾಡುತ್ತೆ, ಆತ್ಮವಿಶ್ವಾಸದ ಕೊರತೆ ಕಾಡುತ್ತೆ. ಅದು ತಪ್ಪಲ್ಲ, ಆದ್ರೆ ಒಂದಲ್ಲ ಒಂದು ಸಮಯ ಕನ್ನಡಿ ಕೂಡ ಹೇಳುತ್ತೆ, ಏ ಯು ಕ್ಯಾನ್ ಡೂ ಇಟ್, ಏನ್ ಅನ್ಕೊಂಡಿದ್ಯಾ ನೀನು ಅಂದ್ರೆ, ಯು ಆರ್ ದ ಬ್ಯೂಟಿಫುಲ್ ಸೋಲ್ ನಾಟ್ ಎ ಬಾಡಿ, ನಿನ್ನ ದೇಹ ದೇಹ ಅಲ್ಲ, ನಿನ್ನ ಮನಸ್ಸು ಮನಸ್ಸಲ್ಲ, ನೀನು ಅದ್ಭುತವಾದ ಚೈತನ್ಯ, ಎದ್ದೇಳು ಗೆಟ್ ಅಪ್. ಏನ್ ಹೇಳಿದ್ರು ವಿವೇಕಾನಂದರು, ಎದ್ದೇಳಿ ಜಾಗೃತರಾಗಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ. ಯಾರಿಗೆ ಹೇಳಿದ್ದು? ಈ ಆತ್ಮವಿಶ್ವಾಸದ ಕೊರತೆಯುಳ್ಳವರಿಗೆ ಹೇಳಿದ್ದು. ಅದನ್ನೇ ನಾನು ಹೇಳ್ತೀನಿ, ಅದನ್ನೇ ನಾನು ಕಂಡ್ಕೊಂಡಿದ್ದೀನಿ, ಹೌದು ಅವ್ರು ಹೇಳಿದ ಮಾತು ಸತ್ಯ ಅಂತ. ಏನಂದ್ರೆ ನಮ್ಮೊಳಗಡೆ ಇರುವ ಆ ಚೈತನ್ಯದ ಶಕ್ತಿಯನ್ನ ಒಪ್ಕೊಬೇಕು. ಏ ನಾನು ಚೆನ್ನಾಗಿಲ್ಲದ್ರೆ ಏನಂತೆ, ನನ್ಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂದ್ರೆ ಏನಂತೆ, ಬರುವಂತಹ ಬಹಳ ವಿಷಯ ಇದೆಯಲ್ಲ, ಎಷ್ಟು ಒಳ್ಳೊಳ್ಳೆ ವಿಷಯ ಇಲ್ಲ. ಪ್ರತಿ ಒಬ್ಬ ವ್ಯಕ್ತಿನೂ ಬಿಳಿ ಮತ್ತು ಕಪ್ಪು ಆಗಿರಲ್ಲ, ಆತ ಊದಾ ಬಣ್ಣ ಗ್ರೇ ಕಲರ್ ಆಗಿರ್ತಾನೆ. ಎಲ್ಲರೂ ಗ್ರೇ ಕಲರ್, ಎಲ್ಲರಿಗೂ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ, ನನ್ನೊಳಗೂ ಇದೆ ನಿಮ್ಮೊಳಗೂ ಇದೆ. ಒಳ್ಳೆಯದು ಕೆಟ್ಟದರ ಸಮ್ಮಿಶ್ರಣವೇ ಮನುಷ್ಯ ವ್ಯಕ್ತಿತ್ವ. ಇಲ್ಲಿ ನಾವು ವ್ಯಕ್ತಿತ್ವ ಒಳ್ಳೇದು ಜಾಸ್ತಿ ಮಾಡ್ತಾ ಹೋದ್ರೆ ಕಪ್ಪು ಬಣ್ಣ ಕಡಿಮೆ ಆಗ್ತಾ ಆಮೇಲೆ ಒಂದು ಹಂತದಲ್ಲಿ ಮಾಡುತ್ತೆ, ನಾವು ಶುದ್ಧ ಬಿಳಿಯೇ ಆಗ್ತೀವಿ. ನಾವು ಸದಾ ಕಪ್ಪು 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 ಅಂತ ಕಪ್ಪಿನಡಿಗೆ ಇದ್ರೆ ನಮ್ಗೆ ಯಾವತ್ತು ಬಿಳಿ ಆಗೋದಕ್ಕೆ ಅವಕಾಶನೇ ಇರೋದಿಲ್ಲ. ಆದ್ರಿಂದ ಆತ್ಮವಿಶ್ವಾಸ ಹೆಚ್ಚಿಸ್ಕೋಬೇಕಾದ್ರೆ ನಮ್ಮೊಳಗೆ ನಾವು ಗೌರವಿಸಿಕೊಳ್ಳೋದು ಕಲ್ತ್ಕೋಬೇಕು, ಅದನ್ನೇ ಆತ್ಮಗೌರವ ಅಂತ ಹೇಳ್ತಾರೆ. ಈ ಆತ್ಮಗೌರವ ಹೆಚ್ಚಾದಷ್ಟು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆತ್ಮವಿಶ್ವಾಸಕ್ಕೆ ಇನ್ನೊಂದು ಮಗ್ಗಲು ಏನ್ ಗೊತ್ತಾ, ನಮ್ಮಗಿಂತ ಕೆಳಗಡೆ ಇರುವವ್ರನ್ನ ನೋಡ್ಬೇಕು. ಯಾರೋ ಒಬ್ರು ಹೇಳಿದಂತೆ, ನನಗ್ ಚಪ್ಲಿನೇ ಇಲ್ಲ ಅಪ್ಪ, ನನ್ ಚಪ್ಲಿನೇ ಕೊಡ್ಸಿಲ್ಲ ಅಂತ. ಅವಾಗ ಅಪ್ಪ ಹೇಳಿದಂತೆ, ಏ ನೋಡು ಅಲ್ಲಿ ನಿನಗಾದ್ರೆ ಕಾಲಾದ್ರಿದೆ ಆ ಚಪ್ಲಿ ಹಾಕೊಳಕ್ಕೆ, ಅಲ್ಲಿರೋ ಹುಡುಗಂಗೆ ಅಥವಾ ಹುಡುಗಿಗೆ ಕಾಲು ಇಲ್ಲ, ಚಪ್ಲಿ ಹಾಕೋದೆಲ್ಲಿಂದ ಬಂತು ಅಂತ. ಹಾಗೆ ಈ ಚಪ್ಲಿ ಹಾಕೋದು ಒಂದು ಸಂದರ್ಭ ಅಷ್ಟೇ, ಒಂದು ದೃಷ್ಟಾಂತ ಅಷ್ಟೇ. ಆದರೆ
ನಮಗಿಂತ ಕಡಿಮೆಯವ್ರನ್ನ ನಾವು ನೋಡ್ತಾ ಹೋದಾಗ ನಮ್ಮೊಳಗೊಂದು ಆತ್ಮವಿಶ್ವಾಸ ಬರುತ್ತೆ. ಅದು ಅಹಂಕಾರ ಆಗ್ಬಾರ್ದು, ಇದನ್ನೇ ಬಿಟ್ಕೋಬೇಕು. ನಮ್ಗಿಂತ ಕಡಿಮೆ ಹಂತದಲ್ಲಿ ಇರುವಂತವ್ರನ್ನ ನೋಡೋದು ಮತ್ತು ಅವರನ್ನ ಮೇಲೆತ್ತೋದಕ್ಕೆ ಸಹಾಯ ಮಾಡೋದು, ಇದು ನೆನ್ಪಿಟ್ಕೋಬೇಕು. ಅವ್ರನ್ನ ತುಳಿಯೋದಲ್ಲ, ಅವ್ರನ್ನ ಮೇಲೆತ್ತೋದಕ್ಕೆ ಸಹಾಯ ಮಾಡೋದು ಕೂಡ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡುತ್ತೆ. ಹೌದು, ಬೇರೆಯವರಿಗೆ ನಾವು ಒಂದು ಸ್ವಲ್ಪ ಸಹಾಯ ಮಾಡಿದ್ರು ನಮ್ಮೊಳಗಡೆ ಅಹಂ ಈಗೋ ಬೂಸ್ಟ್ ಆಗುತ್ತೆ. ಆ ಅಹಂ ಬೂಸ್ಟ್ ಆಗೋ ಬದಲು ನನಗೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನನ್ನ ಬಗ್ಗೆ, ಐ ಆಮ್ ಫೀಲಿಂಗ್ ಗುಡ್ ಅಬೌಟ್ ಮೀ ಅಂತಂದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ನೀವು ಒಂದ್ಸರಿ ಅನುಭವಿಸಿದ್ರೆ ಕಮೆಂಟಲ್ಲಿ ಹಾಕಿ, ಮೇಡಮ್ ನನಗೆ ಇಂಥ ಟೈಮಲ್ಲಿ ಹೀಗಾಗಿತ್ತು, ನನಗೂ ಹಾಗೆ ತುಂಬ ಖುಷಿಯಾಯಿತು, ನಾನು ಬೇರೆಯವ್ರಿಗೆ ಸಹಾಯ ಮಾಡಿದ್ರಿಂದ, ಬೇರೆಯವರಿಗೆ ನನ್ನಿಂದ ಸ್ವಲ್ಪ ಯೂಸ್ ಆಗಿದ್ರಿಂದ. ಖಂಡಿತ ಹೇಳ್ತೀರಾ, ಯಾವಾಗ ನಾವು ಬೇರೆಯವರಿಗೆ ಉಪಯೋಗಕ್ಕೆ ಬರ್ತೀವಿ ಅವಾಗ ನಮಗೆ ನಮ್ಮ ಬಗ್ಗೆ ಖುಷಿ ಆಗ್ತಾ ಹೋಗುತ್ತೆ. ಅಪರಾಧ ಪ್ರಜ್ಞೆ, ಕೀಳರಿಮೆ, ಗಿಲ್ಟಿ ಅಂತ ಏನು ಹೇಳ್ತೀವಲ್ಲ, ಗಿಲ್ಟಿ ಫೀಲಿಂಗ್ ಇಂಗ್ಲೀಷಲ್ಲಿ, ಅದೆಲ್ಲ ಕಡಿಮೆ ಆಗ್ಬಿಟ್ಟು ನಮ್ಮೊಳಗಡೆ ಒಂದು ಸಂತೋಷ ತುಂಬುತ್ತೆ. ನಾವು ಬೇರೆಯವ್ರ ದುಃಖಕ್ಕೆ ಕಾರಣ ಆದ ಹಾಗೆ ನಮ್ಮೊಳಗೊಂದು ಕೀಳರಿಮೆ ತುಂಬಿಕೊಳ್ಳುತ್ತೆ. ಅದೆಲ್ಲ ಇದಾಗ್ಬಿಟ್ಟು ನಾವು ಆದಷ್ಟು ಬೇರೆಯವರಿಗೆ ಸಹಾಯ ಮಾಡ್ತಾ ಹೋದ ಹಾಗೆ, ಬೇರೆಯವ್ರನ್ನ ಜೀವನವನ್ನ ಉತ್ತಮಗೊಳಿಸ್ತಾ ಹೋದ ಹಾಗೆ ನಮ್ಮೊಳಗೆ ಆತ್ಮವಿಶ್ವಾಸ ಹೆಚ್ಚು ಆಗುತ್ತೆ. ಆದ್ರಿಂದ ನಾವು ನಮ್ಮ ಜೊತೆಗೆ ಸುತ್ತಲೂ ಇರುವವರ ಬಗ್ಗೆ ಕಾಳಜಿ ವಹಿಸಿ ಪ್ರೀತಿಯಿಂದ ಕೆಲಸ ಮಾಡೋದು ಸಹ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಅತ್ಯುತ್ತಮ ಮಾರ್ಗ. ನೆಕ್ಸ್ಟ್, ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವುದಕ್ಕೆ ಕೊನೆಯದು ಆರೋಗ್ಯ, ದೈಹಿಕ ಮಾನಸಿಕ ಆರೋಗ್ಯ. ಪ್ರತಿನಿತ್ಯ ವ್ಯಾಯಾಮ ಮಾಡೋದು, ಒಳ್ಳೆ ಊಟವನ್ನ ಆಹಾರವನ್ನ ಸೇವಿಸೋದು, ಚೆನ್ನಾಗಿ ನಿದ್ದೆ ಮಾಡೋದು, ಹಾಗೆ ಔಷಧಗಳಿಲ್ಲದ ಒತ್ತಡ ರಹಿತ ಅಥವಾ ಒತ್ತಡವನ್ನ ನಿಯಂತ್ರಿಸುವ, ಒತ್ತಡವನ್ನ ಕಂಟ್ರೋಲಿ ತೆಗೆದುಕೊಳ್ಳುವಂತಹ ಕಲೆಯನ್ನ ಹೊಂದುವುದು, ಇದೆಲ್ಲ ಆತ್ಮವಿಶ್ವಾಸ ಸದಾ ಒಂದು ಬ್ಯಾಲೆನ್ಸ್ ಅಲ್ಲಿ ಇರೋದಕ್ಕೆ ಕಾರಣ ಆಗ್ತವೆ. ಇಷ್ಟಾಗಿತ್ತು ನೋಡಿ, ನಾನು ಹೇಳಬೇಕು ಅಂತಿದ್ದು ಎಷ್ಟು ಪುಸ್ತಕ ಓದಿದ್ದೀನಿ ಇದ್ರ ಬಗ್ಗೆ ಗೊತ್ತಾ. ಇದೆಲ್ಲವನ್ನ ಒಟ್ಟು ಮಾಡಿಬಿಟ್ಟು ಸಿಂಪಲ್ ಆಗಿ ಒಂದು ಕ್ಯಾಪ್ಸೂಲ್ ತರ ನಿಮ್ಗೆ ಕೊಟ್ಟಿದ್ದೀನಿ. ಹೇಗೆ ಅನಿಸ್ತು ಈ 100 ಸಬ್ಸ್ಕ್ರೈಬರ್ ಸ್ಪೆಷಲ್ಲು? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಈ ವಾಹಿನಿನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಿಸ್ ಇಸ್ ಟೂ ಬ್ಯಾಡ್. ತುಂಬ ಜನ ನೋಡ್ತಿದ್ದೀರಾ, ಆದ್ರೆ ನೋಡ್ಬಿಟ್ಟು ಹಂಗೆ ಹೋಗ್ತಿದ್ದೀರಾ. ನೀವು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಂಗೆ ಎಷ್ಟು ಸಂತೋಷ ಆಗುತ್ತೆ. ಪ್ಲೀಸ್ ಕಣ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ನಿಮ್ಮ ಪ್ರೋತ್ಸಾಹ ಮುಂದುವರಿಲಿ. ನಿಮ್ಮ ಪ್ರೋತ್ಸಾಹ ನನಗೆ ಆನೆ ಬಲ ಕೊಡುತ್ತೆ. ನಿಮ್ಗೊಂದು ಸ್ವಲ್ಪ ಉಪಯೋಗಕ್ಕೆ ಬಂದಿದ್ರೆ ಈ ವಾಹಿನಿ ದಯವಿಟ್ಟು ಕಮೆಂಟಲ್ಲಿ ಹಾಕಿ, ನಾನು ಇನ್ನಷ್ಟು ಉತ್ತಮ ವಿಷಯಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬೇರೆಯವರಿಗೆ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ಸಬ್ಜೆಕ್ಟ್ಗಳು ವಿಷಯಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಒತ್ತಿ. ಇದರಿಂದ ಹೆಚ್ಚು ಹೆಚ್ಚು ಜನಕ್ಕೆ ಸಜೆಷನ್ ಹೋಗುತ್ತೆ, ಅವರೆಲ್ಲ ನೋಡಿ ಉಪಯೋಗ ತೆಗೆದುಕೊಳ್ತಾರೆ. ಈ ಲೈಕ್ ಕೊಡೋದಿದೆಯಲ್ಲ, ಅದು ನನಗೆ ಖುಷಿಯಾಗೋದಕ್ಕಲ್ಲ. ಇಲ್ಲಿ ಯಾರ್ಯಾರು ಲೈಕ್ ಹಾಕ್ತಿದ್ದೀರಾ ಆ ಲೈಕ್ ಮೇಲೆ ಬೇರೆಯವ್ರಿಗೆ ಸಜೆಷನ್ ಹೋಗುತ್ತೆ, ಅವರು ಕೂಡ ನೋಡಿ ಬೆನಿಫಿಟ್ ತಗೊಳ್ತಾರೆ. ಇಷ್ಟಕ್ಕೋಸ್ಕರ ಲೈಕ್ ಒತ್ತೋದು. ಇದಾಗಿತ್ತು ಇವತ್ತಿನ ಸಂಚಿಕೆ. ನಿಮ್ಗೆಲ್ಲ ಒಳ್ಳೇದಾಗಲಿ, ಈ ಜಗತ್ತೆಲ್ಲ ಖುಷಿಯಾಗಿರ್ಲಿ. ಇದು ಶೀಲಾ ಕನ್ನಡ ಜರ್ನಲ್ನ ಮೋಟೋ. ತುಂಬಾ ಸಂತೋಷದಿಂದ ಹೇಳ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.